नमस्कार वीक्षकरे एम टू न्यूज़ के स्वागत। ಆಕಸ್ಮಿಕ ಗುಡಿಸಲಿಗೆ ಬೆಂಕಿ ಅಪಾರ ಪ್ರಮಾಣ ಹಾನಿ. ನಿನ್ನೆ ರಾತ್ರಿ ಸುಮಾರು 11 ಗಂಟೆಗೆ ಗುಡಿಸಲಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಟ್ಟು ಭಸ್ಮವಾಗಿ ಅಪಾರ ಪ್ರಮಾಣ ಹಾನಿಯಾಗಿದೆ. ಗೋಕಾಕ್ ತಾಲೂಕಿನ ಕೊಣ್ಣೂರಿನ ಹೊರವಲಯದಲ್ಲಿರುವ ಅರ್ಜುನ್ ಯಮನಪ್ಪ ಚಿಕಾಲಗುಡ್ಡ ಇವರ ಹೊಲದಲ್ಲಿ ತಮ್ಮ ಗುಡಿಸಲಿನಲ್ಲಿರುವ ದನ ಕರುಗಳಿಗೆ ಮೇವು ಹಾಕಿ ನೀರುಣಿಸಿ ಲೋಟನ್ ಹಚ್ಚಿ ಬರುತ್ತಿದ್ದ. ಆದರೆ ನಿನ್ನೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ 2 ಎಮ್ಮೆ 2 ಆಕಳು ಬೆಂಕಿಯಲ್ಲಿ ಸುಟ್ಟು ಹಾಗೂ ತಾವು ಬೆಳೆದು ಇದೇ ಗುಡಿಸಲಿನಲ್ಲಿಟ್ಟ 10 ಚೀಲ ಜೋಳವು ಕೂಡ ಸುಟ್ಟು ಕರಕಲಾಗಿವೆ. ಇದರಿಂದ ರೈತರ ಕುಟುಂಬಕ್ಕೆ ಅಂದಾಜು 4 ಲಕ್ಷ ರೂಪಾಯಿ ಹಾನಿಯಾಗಿದ್ದು ತುಂಬಲಾರದ ನಷ್ಟವಾಗಿದ್ದು ಕಣ್ಣೀರು ಹಾಕುತ್ತಿದ್ದಾರೆ. ಅದಾದ್ರೆ ಉರಿ ಐತೈತಿ ರೀ, ನಮ್ಗೆ ಗೂಡ್ಲೆಲ್ಲ ಸುಟ್ಟೈತಿ ರೀ. ಒಂದು 10 ಚೀಲ ಜೋಳ ಇದ್ದು ರೀ, ನಾವು ಇದು ಹೊಲ್ದಾಗ ಬೆಳೆದಿದ್ದು ರೀ. ಮತ್ತು ನಮ್ಮ 2 ಆಕಳು ರೀ, 2 ಎಮ್ಮೆಗಳು ಇದ್ದು ರೀ, ಎಲ್ಲ ಗಬ್ ಇದ್ದು ರೀ. ಈಗ 2 ಹೆಂಡ್ತಿದ್ದು ರೀ, 2 ಗಬ್ ಇದ್ದು ರೀ. ಮತ್ತು ಈಗ ಹಿಂಗೆ ಲಾಸ್ ಆಗೈತಿ ರೀ. ನಾವು ಸಾಲ ಮಾಡಿ ಇದನ್ನು ಮಾಡಿದ್ವು ರೀ. ಮತ್ತು ಅದಕ್ಕೆ ಏನು ನಮ್ಮ ಏನಾರ ನಾಯಿ ಇದನ್ನು ಮಾಡಿರಿ. ಒಂದು ಇದನ್ನು ಹಚ್ಚಿದ್ವು ರೀ, ಇಲ್ಲಿ ಬೆಳಕ ಅಂತ ಹೇಳಿ ಸ್ವಲ್ಪ ಚಿಮ್ನಿ ಅಂತ ಅದು ಹಚ್ಚಿ ಹೋಗಿದ್ದು ರೀ. ಅದು ಮತ್ತು ಅದೇ ಕಾರಣಕ್ಕೆ ಈಗ ನಾವು 2 ವರ್ಷ ದಿನ ಆತು ರೀ. ಈಗ ಅದು ಹಿಂಗೆ ಆಗೈತಿ ಅಂದ್ರೆ ಅದು ಏನಾಗೈತಿ ಅಂದ್ರೆ ನಮಗೂ ತಿಳಿಯೋ ಆತು ರೀ. ನಿಮಗೆ ಆತ್ರಿ ರೀ, ಇಲ್ಲಿ ಬಾಜುಕ್ನ್ಯಾರ ಫೋನ್ ಹಚ್ಚಿರಿ ಹೇಳ್ರಿ. ಆ ನಂತರ ಅವಾಗ ನಮಗೆ ಗೊತ್ತಾತು ರೀ. ಅಂದಾಜ್ ಎಷ್ಟು ಲಕ್ಷ ರೂಪಾಯಿ ಹಾನಾಗಿರ್ಬೋದು? ಈಗ ನಮ್ಮದು 2-3 ಲಕ್ಷ ರೂಪಾಯಿ ಆಗಿರ್ಬೇಕು ರೀ. ಅದು ಏನು ಹಂಗೆ ಮತ್ತು ದೊಡ್ಡ ಹಾಕಿದ್ರೆ ಅದು ಒಂದು 2,80,000 ರೂಪಾಯಿ ಹಾಕಿಡ್ರಿ. ಒಂದು ಹಾಕಿಡ್ರಿ, ಭಾಳ ಆಗಿರತ್ತೆ ರೀ. ಅದು ನಿಮ್ಮ ಹೆಸರೇನು? ಅದು ಬಿಟ್ಟು